ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಶ್ರುತಿ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಚಿಕ್ಕ ಮಕ್ಕಳ ಫ್ರಾಕ್ಗಳೇನಾದ್ರು ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕ್ಲೇಬೇಡಿ ನೋಡಿ ಹಳೇದಾಯಿತು ಅಂತ ಹರಿದೋಯ್ತು ಅಂತ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಆ ಬಿಸಾಕದೇ ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹರಿದೋಗಿರುವಂತಹ ಒಂದು ಓಲ್ಡ್ ಫ್ರಾಕನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಚಿಕ್ಕದಾಗಿರುವಂತಹ ಬಟ್ಟೆನ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ನಮಗೆ ಇದಿಷ್ಟನ್ನು ಹಾಗೆ ಎತ್ತಿಟ್ಟಿರಿ ಮತ್ತೇನಾದರೂ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ ನೋಡಿ ಇಷ್ಟು ಚಿಕ್ಕದಾಗಿರುವಂತಹ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಫುಲ್ ಈಗ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಅಂದರೆ ಸ್ಕ್ವಯರ್ ಆಗಬೇಕು ಅದು ಫುಲ್ ನೀಟಾಗಿ ಹೀಗೆ ಮಡಿಸ್ಕೊಂಡು ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಇದನ್ನು ಉಲ್ಟಾಗಿತ್ತು ಇದನ್ನು ಸೀದಾ ಕೂಡ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ನಾನು ಬರ್ತೀನಿ ನೋಡಿ ಈ ರೀತಿ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಿರ್ಬೋದು ನಾನೀಗ ಒಂದು ಆಲ್ರೆಡಿ ಈಗ ಸ್ಕ್ವಯರ್ ಪೀಸಿನಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೊಲಿಗೆನ ಕೆಳಗಡೆ ಬರುವಂತೆ ನಾನೀಗ ಮಡ್ಚಿಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನಂತರದಲ್ಲಿ ಹೀಗೆ ಮಿಡಲ್ನಲ್ಲಿ ನೀವು ಈ ರೀತಿ ಅದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದವಾಗ ಏನಾಗುತ್ತೆ ಒಂದು ಬೋ ಥರ ರೆಡಿ ಆಗುತ್ತೆ ಅಲ್ವಾ ನೋಡಿ ಈ ರೀತಿ ನೀವು ಮಿಡಲ್ನಲ್ಲಿ ಹೀಗೆ ಈ ರೀತಿ ಹೀಗೆ ನೋಡಿ ಈ ರೀತಿ ಹೀಗೆ ಮಡಚುಬಿಟ್ಟು ನೀವು ಸ್ಟಿಚನ್ನು ಮಾಡಬೇಕಾಗುತ್ತೆ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಹಾಕಬಹುದು ನಾನಿಲ್ಲಿ ಹೊಲಿಗೆನ ಇದ್ದೀನಿ ನೋಡಿ ಸೂಜಿ ದಾರಣ ತೊಗೊಂಡ್ಬಿಟ್ಟು ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಒಂದು ಬೋ ಥರ ರೆಡಿ ಆಗುತ್ತೆ ನೋಡಿ ನಾವು ಬಿಸಾಕ್ತೀವಿ ಅಲ್ವಾ ಈ ಥರ ಫ್ರಾಕ್ಗಳನ್ನು ಅದರಿಂದ ಕೂಡ ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಮಿಡಲ್ನಲ್ಲಿ ಹೊಲಿಗೆ ಹಾಕಿ ಮಿಡಲ್ನಲ್ಲೇ ಹಾಕಬೇಕು ಎಡ್ಜಸ್ಟಿಗೆ ಹಾಕಿದರೆ ಆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ರೌಂಡಾಗಿ ಹೀಗೆ ಸುತ್ಕೊಳ್ಳಿ ಆಗ ಟೈಟಾಗಿ ನಿಮಗೆ ಅಲ್ಲಿ ಒಂದು ನಾಟ್ ಬರುತ್ತೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಫ್ರಾಕಲ್ಲೇ ಕೂಡ ಈ ರೀತಿ ಚಿಕ್ಕದಾಗಿರುವಂತಹ ಬಟ್ಟೆ ಪೀಸನ್ನು ಕಟ್ ಮಾಡಿಕೊಂಡು ಅಲ್ಲಿ ಇದನ್ನು ಕೂಡ ನಾನು ಮಿಡ್ಲ್ನಲ್ಲಿ ಸ್ಟಿಚ್ ಮಾಡ್ಕೋತೀನಿ ನೋಡಿ ಹೀಗೆ ಮಿಡ್ಲಲ್ಲಿ ನೀವು ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಹಾಗೆಯೇ ಫ್ರಾಕನ್ನು ನಾವು ಹಿಂದ್ಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಕಸಿ ಕೂಡ ಇರುತ್ತಲ್ವ ಎರಡು ಕಸಿ ಅದರಲ್ಲೂ ಕೂಡ ನಾನೀಗ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಮಿಡ್ಲಲ್ಲಿ ಹೊಲಿಗೆ ಹಾಕ್ಕೊಂಡ ನಂತರ ನಾವು ಹಿಂದ್ಗಡೆ ಕಟ್ಟುವಂತಹ ಆ ಕಸಿಯಲ್ಲಿ ಕೂಡ ಕಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ಕೂಡ ನಾನು ಇದರ ಮಿಡಲ್ನಲ್ಲಿ ನಾನೀಗ ಸ್ಟಿಚ್ ಮಾಡ್ತೀನಿ ನೋಡಿ ನಾವೇನೀಗ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ ಈಗ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ನೋಡಿ ಈ ರೀತಿ ನಾನು ಒಳಗಡೆ ಹಾಕ್ಬಿಟ್ಟು ದಾರನೂ ಕಾಣ್ದಿರಬಾರ್ದು ಮಿಡಲ್ನಲ್ಲಿ ನಾವೇನು ದಾರ ಹಾಕಿ ಹೊಲ್ದಿದ್ವಲ್ಲ ಆ ದಾರ ಕೂಡ ಕಾಣಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅದೇ ಕಲರಿನ ದಾರ ತೊಗೊಂಡ್ರೆ ತು ಇನ್ನೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೀವು ಈಗ ನೋಡ್ತಿರ್ಬೋದು ಹಳೆ ಬಟ್ಟೆಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿವಿಧ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ವಿಡಿಯೋಸ್ಗಳು ಆಲ್ರೆಡಿ ಬಂದಿದ್ದಾವೆ ಇದಲ್ಲದೆ ಮತ್ತೇನಾದರೂ ನೀವು ಬೇರೆ ರೀತಿ ಯೂಸ್ ಮಾಡ್ತಿದ್ರೆ ಬಟ್ಟೆಗಳನ್ನಾಗಲಿ ಬೇರೆ ಯಾವುದಾದ್ರು ಆಗಲಿ ಹೇಗೆ ನೀವು ಯ ಬಳಸ್ಕೋತಿದ್ದೀರಾ ಅನ್ನೋದನ್ನು ನಮಗೂ ಕೂಡ ತಿಳಿಸಿ ನಾವು ಅದನ್ನು ವಿಡಿಯೋ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ ನೋಡಿ ಸಿಂಪಲ್ಲಾಗಿ ಬಿಸಾಕುವ ವಸ್ತುಗಳಿಂದ ಬಿಸಾಕುವ ಈ ಬಟ್ಟೆಯಿಂದ ಎಷ್ಟು ಚೆನ್ನಾಗಿ ನಾವು ಆಲ್ರೆಡಿ ರೆಡಿ ಮಾಡಿದ್ವಿ ಅಂತ ಇದಕ್ಕೆ ನೀವೇನು ಯೂಸ್ ಮಾಡ್ತಿರಲ್ಲ ಟಿಕ್ ಟಿಕ್ ಹೇರ್ ಕ್ಲಿಪ್ಗಳು ಅದೇನಾದರೂ ಬಣ್ಣ ಹೋಗಿದ್ದರೆ ನೋಡಿ ಈ ರೀತಿ ಯೂಸ್ ಮಾಡ್ಕೋಬಹುದು ಅವುಗಳನ್ನು ಹಿಂದ್ಗಡೆ ಹೀಗೆ ಹಾಕಿದರೆ ನೋಡಿ ಆರಾಮಾಗಿ ನೀವು ಮಕ್ಕಳಿಗೆ ಈ ರೀತಿ ಕ್ಲಿಪ್ಗಳನ್ನು ಹಾಕ್ಬೋದು ತುಂಬಾ ಚೆನ್ನಾಗಾಗತ್ತೆ ಬಣ್ಣ ಹೋಗಿರೋದು ಹಾಕೋದ್ಕಿಂತ ನೋಡಿ ಈ ರೀತಿ ನಾವು ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು